ನಿಜವಾದ ಪ್ರೇಮಕ್ಕೆ ಆಧಾರವೇ ಅಡಿಗಲ್ಲು ಅಂತಕ್ಕಂಥ ಶಿವನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳ ಸಂಕ್ಷಿಪ್ತ ಪರಿಚಯದ ಬಗ್ಗೆ ನಾನು ತಿಳಿಸಿದ್ದೆ ಇನ್ನು ಕರ್ನಾಟಕ ಪರಿಚಯ ಒಂದು ಸಾಲಿನ ಮಾಹಿತಿ ಇವೆಲ್ಲವೂ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಅತಿಪಿ ಅತಿಪಯುಕ್ತವಾದಂಥ ಒಂದು ಮಾಹಿತಿ ಉತ್ತಮವಾದ ಒಂದು ಮಾಹಿತಿ ಅಂತಕ್ಕಂಥದ್ದನ್ನು ಹೇಳ್ತಾ ಈಗ ಸಂಕ್ಷಿಪ್ತ ಒಂದು ಸಾಲಿನಲ್ಲೇ ಇದು ಇನ್ನು ತುಂಬ ಇಂಪಾರ್ಟೆಂಟ್ ಅಂತಕ್ಕಂಥ ಒಂದು ನಮ್ಮ ಕರ್ನಾಟಕದಲ್ಲೇ ಇದ್ದು ನಮಗೆ ಕರ್ನಾಟಕದಲ್ಲಿ ಸಾಕಷ್ಟು ಒಂದು ವಿಷಯಗಳ ಬಗ್ಗೆ ನಮಗೆ ತಿಳಿದಿಲ್ಲ ಹಾಗಾಗಿ ಅದರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ನೋಡ್ರಿ ರಾಜ್ಯದಲ್ಲಿ ಪಶ್ಚಿಮ ಭಾಗದ ನದಿ ಕೊಳ್ಳಗಳ ನೀರಿನ ಪ್ರಮಾಣದ ರಾಜ್ಯದ ಒಟ್ಟು ನದಿಗಳ ಜಲಸಂಪನ್ಮೂಲದ ಶೇಕಡ ಐವತ್ತರಷ್ಟು ಅಂದರೆ ಎರಡು ಸಾವಿರ ಟಿಎಂಸಿಗಳಷ್ಟು ಇನ್ನು ರಾಜ್ಯದಲ್ಲಿ ಪೂರ್ವ ಭಾಗದ ನದಿಗಳ ಜಲಸಂಪನ್ಮೂಲ ಪ್ರಮಾಣ ಸಾವಿರದ ನಾಲ್ಕುನೂರ ನಲವತ್ತು ಟಿ ಎಂ ಸಿಗಳಷ್ಟು ಇತ್ತೀಚಿನ ಅಂದಾಜಿನಂತೆ ರಾಜ್ಯದಲ್ಲಿ ಸಾಗುವಳಿಗೆ ಯೋಗ್ಯವಾದ ನೂರ ಏಳು ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಅರವತ್ತೈದು ಲಕ್ಷ ಹೆಕ್ಟೇರ್ಗಳಷ್ಟು ಭೂಮಿಗೆ ನೀರಾವರಿ ಒದಗಿಸುವ ಸಾಮರ್ಥ್ಯವಿದೆ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮಾನತೆಯನ್ನು ತೊಳೆದು ಹಾಕಲು ರಚಿತವಾಗಿದ್ದ ಸಮಿತಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿ ಇನ್ನು ಡಾಕ್ಟರ್ ಡಿ ಎಂ ನಂಜುಣ್ಣಪ್ಪ ನೇತೃತ್ವದ ಸಮಿತಿಯ ರಾಜ್ಯದ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದಿವೆ ಎಂದು ಗುರುತಿಸಿದೆ ಡಾಕ್ಟರ್ ಸರೋಜಿನಿ ಮಹಿಷಿ ಸಮಿತಿ ವರದಿಯನ್ವಯ ಕನ್ನಡಿಗರು ಎಂದರೆ ಕರ್ನಾಟಕದಲ್ಲಿ ಕನಿಷ್ಠ ಹದಿನೈದು ವರ್ಷ ನೆಲೆಸಿ ಕನ್ನ ಕನ್ನಡವನ್ನು ಮಾತನಾಡಬಲ್ಲ ಓದಿ ಬರೆಯಬಲ್ಲ ವ್ಯಕ್ತಿಗಳು ಅಂತ ತಿಳಿಸಿದರು ಇನ್ನು ಸರೋಜಿನಿ ಮಹಿಷಿ ಸಮಿತಿ ವರದಿ ಅನ್ವಯ ಡಿ ವರ್ಗದ ಹುದ್ದೆಗಳಲ್ಲಿ ಶೇಕಡ ನೂರು ಸಿ ವರ್ಗದ ಹುದ್ದೆಗಳಲ್ಲಿ ಶೇಕಡ ಎಂಬತ್ತರಷ್ಟು ಹುದ್ದೆಗಳನ್ನು ಸ್ಥಳೀಯರಿಗೆ ಅಂದರೆ ಕನ್ನಡಿಗರಿಗೆ ನೀಡಬೇಕು ಇನ್ನು ಮುಂದಿನ ಮಾಹಿತಿ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲಾ ಕನ್ನಡ ಪದವಿದೆ ಇಸಿಲಾ ಎಂದರೆ ಕೋಟೆ ಇರುವ ಊರು ಬ್ರಹ್ಮಗಿರಿ ಶಾಸನ ಚಿತ್ರದುರ್ಗ ಜಿಲ್ಲೆಯ ವ್ಯಾಪ್ತಿಗೊಳಪಟ್ಟಿದೆ ಇನ್ನು ದೊರಾಜಿ ಕರಡಿ ವನ್ಯಜೀವಿಧಾಮ ಬಳ್ಳಾರಿ ಜಿಲ್ಲೆಯ ವ್ಯಾಪ್ತಿಗೊಳಪಡುತ್ತದೆ ಸೋಮೇಶ್ವರ ಧಾಮ ಉಡುಪಿ ಜಿಲ್ಲೆ ಬ್ರಹ್ಮಗಿರಿ ವನ್ಯಜೀವಿಧಾಮ ಕೊಡಗು ಜಿಲ್ಲೆ ರಾಜ್ಯದ ಒಟ್ಟು ನೀರಾವರಿ ಯೋಜನೆಗಳು ನೂರ ಹದಿನಾರು ಇದರಲ್ಲಿ ಪೂರ್ಣಗೊಂಡ ಯೋಜನೆಗಳು ನಲವತ್ತಾರು ವೇದಾವತಿ ನದಿ ನೀರಿಗೆ ಅಡ್ಡಲಾಗಿ ವಿಲಾಸ ಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಇನ್ನು ಕುಮದ್ವತಿ ನದಿ ನೀರಿಗೆ ಅಡ್ಡಲಾಗಿ ಅಂಜನಾಪುರ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿದೆ ಕಾಳಿ ನದಿಯ ನೀರನ್ನು ಬಳಸಿಕೊಂಡು ಸೂಪ ಜಲಾಶಯವನ್ನು ನಿರ್ಮಿಸಲಾಗಿದೆ ರಾಜ್ಯದಲ್ಲಿ ಹರಿಯುವ ಡೋನಿ ನದಿ ಮಹಾರಾಷ್ಟ್ರದ ಜತ್ ಎಂಬಲ್ಲಿ ಉಗಮಗೊಳ್ಳುತ್ತದೆ ರಾಜ್ಯದಲ್ಲಿ ಹರಿಯುವ ಅಗನಾಶಿನಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಶಂಕರಹೊಂಡ ಎಂಬಲ್ಲಿ ಉಗಮಗೊಳ್ಳುತ್ತದೆ ರಾಜ್ಯದಲ್ಲಿ ಹರಿಯುವ ಪಾಲಾರ್ ನದಿ ಕೋಲಾರದ ಗೌತಮ ಗುಡ್ಡದಲ್ಲಿ ಉಗಮಗೊಳ್ಳುತ್ತದೆ ನಮ್ಮ ದೇಶದಲ್ಲಿ ಮೊದಲ ವಿದ್ಯುತ್ ರಸ್ತೆ ದೀಪ ಸೌಕರ್ಯವನ್ನು ಪಡೆದ ನಗರ ಬೆಂಗಳೂರು ಹತ್ತೊಂಬತ್ತು ನೂರ ನಾಲ್ಕು ಮೇ ಮೂವತ್ತರಂದು ಏಷ್ಯಾದಲ್ಲಿ ಮೊದಲ ಜಲ ವಿದ್ಯುತ್ ಉತ್ಪಾದಿಸುವ ಜಲಪಾತವೆಂದರೆ ಗೋಕಾಕ್ ಜಲಪಾತ ಹದಿನೆಂಟುನೂರ ಎಂಬತ್ತೇಳು ಅಕ್ಟೋಬರ್ ಐದರಂದು ಬಟ್ಟೆ ಗಿರಣಿಗೆ ಬಳಸಲು ವಿದ್ಯುತ್ ಉತ್ಪಾದಿಸಲಾಗಿತ್ತು ಏಷ್ಯಾದಲ್ಲಿ ವಿದ್ಯುತ್ ಕುಲಮೆ ಬಳಸಿ ಮೊದಲಿಗೆ ಬೀಡು ಕಬ್ಬಿನ ತಯಾರಾದದ್ದು ಭದ್ರಾವತಿಯಲ್ಲಿ ಹತ್ತೊಂಬತ್ತು ನೂರ ಎರಡರಲ್ಲಿ ನಲವತ್ತೆರಡು ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯದೊಂದಿಗೆ ಶಿವನ ಸಮುದ್ರದಲ್ಲಿ ವಿದ್ಯುತ್ ತಯಾರಿಕೆ ಆರಂಭವಾಯಿತು ಕಲ್ಕುರ್ಕಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರವನ್ನು ಬಿಜಾಪುರ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗುತ್ತದೆ ಇನ್ನ ಅನೇಕ ಚೌಕನಹಳ್ಳಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರವನ್ನ ಹಾಸನ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಯರ್ಮರಸ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರವನ್ನ ರಾಯಚೂರು ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳ್ತಾ ಇನ್ನು ವಿಶೇಷ ಮಾಹಿತಿ ನೋಡ್ರಿ ನಮ್ಮ ದೇಶದಲ್ಲಿ ಯೋಜನಾ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿ ವಹಿಸಿರುವವರು ಪ್ರಧಾನ ಮಂತ್ರಿಗಳು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ನಾಗಾಲ್ಯಾಂಡ್ ಭಾರತ ಒಕ್ಕೂಟದ ಹದಿನಾರನೇ ರಾಜ್ಯವಾಗಿ ಉದಯಿಸಿದ್ದು ಹದಿಮೂರನೇ ತಿದ್ದುಪಡಿ ಅನ್ವಯ ರಾಷ್ಟ್ರಪತಿಯನ್ನು ಮಹಾಭಿಯೋಗ ಮೂಲಕ ಅಧಿಕಾರದಿಂದ ಕೆಳಗಿಳಿಸಬೇಕಾದರೆ ಅವರಿಗೆ ಈ ಕುರಿತಾಗಿ ನೋಟಿಸ್ ನೀಡಬೇಕಾಗಿರುವುದು ಹದಿನಾಲ್ಕು ದಿನಗಳ ಮುಂಚಿತವಾಗಿ ಕರ್ನಾಟಕ ವಿಧಾನ ಪರಿಷತ್ ಹೊಂದಿರುವ ಸದಸ್ಯರ ಸಂಖ್ಯೆ ಎಪ್ಪತ್ತೈದು ನಮ್ಮ ದೇಶದಲ್ಲಿ ದ್ವಿಸದನ ಆಡಳಿತ ವ್ಯವಸ್ಥೆಯನ್ನು ಹೊಂದಿರುವ ಐದು ರಾಜ್ಯಗಳೆಂದರೆ ಬಿಹಾರ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಅಶೋಕ ಚಕ್ರವರ್ತಿಯ ಅಶೋಕ ಚಕ್ರವರ್ತಿ ಆಳ್ವಿಕೆಯಲ್ಲಿ ರಾಜ್ಯದ ಕಂದಾಯ ವ್ಯವಹಾರವಿದ್ದದ್ದು ರಜ್ಜುಕರ್ ಎಂಬ ಅಧಿಕಾರಿಗಳ ಅಧೀನದಲ್ಲಿ ನಾಲ್ಕನೇ ಬೌದ್ಧ ಸಭೆ ಕ್ರಿಸ್ತಪೂರ್ವ ನೂರರಲ್ಲಿ ಕಾನಿಷ್ಕನ ಉಸ್ತುವಾರಿಯಲ್ಲಿ ನಡೆದಾಗ ಅಧ್ಯಕ್ಷತೆ ವಹಿಸಿದ್ದವರು ವಸುಮಿತ್ರ ಅಂತ ಹೇಳ್ತಾ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸಿದ್ದೇನೆ ಎಲ್ರಿಗೂ ಕೂಡ ಧನ್ಯವಾದಗಳು